ಇಂದು ನಾವು ನಿಮ್ಮನ್ನು ಪಾಸಿಟಿವ್ ಆಗಿ ಇರುವಂತೆ ಮಾಡುವ ಮತ್ತು ಅದರ ದೃಷ್ಟಿಕೋನದ ಬಗ್ಗೆ ತಿಳಿಸುವ ಪುಸ್ತಕದ ಬಗ್ಗೆ ತಿಳಿಸಲಿದ್ದೇವೆ. ಇಂದು ನಾವು ಗುಡ್ ವೈಫ್ಸ್ ಗುಡ್ ಲೈಫ್ ಪುಸ್ತಕದ ಬಗ್ಗೆ ವಿವರಣೆ ನೀಡಲಿದ್ದೇವೆ. ಈ ಪುಸ್ತಕವನ್ನು ವೆಕ್ಸ್ ಕಿಂಗ್ ಅವರು ಬರೆದಿದ್ದಾರೆ. ಪಾಸಿಟಿವಿಟಿ ನಮ್ಮ ಬದುಕನ್ನು ಇಂಪ್ರೂವ್ ಮಾಡುವಂತೆ ನೆಗೆಟಿವಿಟಿ ನಮ್ಮ ಬದುಕನ್ನು ಹಾಳು ಮಾಡುತ್ತದೆ. ಹೀಗಾಗಿ ಪಾಸಿಟಿವಿಟಿಯನ್ನು ಅಡಾಪ್ಟ್ ಮಾಡಿಕೊಳ್ಳುವುದು ಮತ್ತು ನೆಗೆಟಿವಿಟಿಯನ್ನು ಅವಾಯ್ಡ್ ಮಾಡುವುದು ತುಂಬ ಮುಖ್ಯವಾಗಿದೆ. ಗುಡ್ ವೈಫ್ಸ್ ಗುಡ್ ಲೈಫ್ ಒಂದು ಸೆಲ್ಫ್ ಹೆಲ್ಪ್ ಪುಸ್ತಕವಾಗಿದ್ದು ಇದರ ಲೇಖಕರು ಅನೇಕ ಮುಖ್ಯ ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ. ಅವೆಂದರೆ ಸೆಲ್ಫ್ ಲವ್, ಲಾ ಆಫ್ ಅಟ್ರಾಕ್ಷನ್, ಸಬ್ಕಾನ್ಷಿಯಸ್ ಮೈಂಡ್, ಹ್ಯುಮಿಲಿಟಿ, ಫೇಲ್ಯೂರ್, ಮೆಡಿಟೇಷನ್, ಎಂಪವರಿಂಗ್ ಮತ್ತು ಉತ್ತಮ ಜೀವನ ನಡೆಸುವ ಮಾರ್ಗದ ಬಗ್ಗೆ ಇದೆ. ಈ ಪುಸ್ತಕದ 800,000 ಅಧಿಕ ಕಾಪಿ ಮಾರಾಟವಾಗಿದ್ದು ಇಂಗ್ಲಿಷ್ ಭಾಷೆಯಲ್ಲಿ ಅಷ್ಟೇ ಅಲ್ಲದೆ ಇನ್ನು 29 ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ವೆಕ್ಸ್ ಕಿಂಗ್ ಒಬ್ಬ ಮೈಂಡ್ ಕೋಚ್ ಆಗಿದ್ದಾರೆ. ಅವರ ಕೆಲಸದಿಂದಾಗಿ ಅವರು ಬದುಕಿನಲ್ಲಿ ಯಶಸ್ವಿಯಾದ ಜನರ ಕಾಂಟ್ಯಾಕ್ಟ್ಗೆ ಸಿಕ್ಕರು. ಆ ಜನಗಳ ಅಡ್ವೈಸ್ ಕೇಳಿ ಇಂದು ವೆಕ್ಸ್ ಕಿಂಗ್ ಒಂದು ಮೈಂಡ್ ಕೋಚಿಂಗ್ ಬಿಸ್ನೆಸ್ ನಡೆಸುತ್ತಿದ್ದಾರೆ. ಅವರು ತಮ್ಮ ಐಡಿಯಾವನ್ನು ಜಗತ್ತಿನ ಜೊತೆ ಹಂಚಿಕೊಂಡರು ಮತ್ತು ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಅವರಿಗೆ ದೊರೆಯಿತು. ಲೇಖಕರು ವಿದ್ಯಾರ್ಥಿಯಾಗಿದ್ದಾಗ ಅವರ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟವಿತ್ತು. ಹೀಗಾಗಿ ಅವರ ಗೆಳೆಯರು ಅವರಿಗೆ ವೆಕೇಷನ್ಗೆ ಕರೆದಾಗ ಅವರಿಗೆ ಹೋಗಲು ಸಾಧ್ಯವಿಲ್ಲವೆಂಬುದು ಗೊತ್ತಿತ್ತು. ಆದರೆ ಕೆಲವು ವಾರಗಳ ನಂತರ ಲೇಖಕರಿಗೆ $650 ಒಂದು ಮೇಲ್ ದೊರೆಯಿತು. ಲೇಖಕರಿಗೆ ಆ ಸಮಯದಲ್ಲಿ ಅಷ್ಟೇ ಹಣವೇ ಬೇಕಿತ್ತು. ಈ ರೀತಿ ಹಣ ಸಿಗಲು ಕಾರಣವೇನು? ಲೇಖಕರು ಇದು ಲಾ ಆಫ್ ಅಟ್ರಾಕ್ಷನ್ನಿಂದ ಆಗಿದ್ದು ಎಂದು ಹೇಳುತ್ತಾರೆ. ನೀವು ಏನಾದರೂ ಒಳ್ಳೆಯದಾಗುತ್ತದೆ ಎಂದು ಯೋಚಿಸುತ್ತಲೇ ಇದ್ದರೆ ಅದರ ಸಾಧ್ಯತೆ ಹೆಚ್ಚುತ್ತಾ ಹೋಗುತ್ತದೆ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮ್ಮ ಯೋಚನೆ ನಿಮ್ಮ ರಿಯಾಲಿಟಿಯನ್ನು ನಿರ್ಧರಿಸುತ್ತದೆ. ಹೀಗಾಗಿ ನೀವು ನೆಗೆಟಿವ್ ಯೋಚನೆ ಹೊಂದಿದ್ದರೆ ಅದರ ಸಾಧ್ಯತೆಯು ಹೆಚ್ಚುತ್ತದೆ. ಲೇಖಕರು ವಾರ ಪೂರ್ತಿ ವೆಕೇಷನ್ನ ಖರ್ಚನ್ನು ನಿಭಾಯಿಸಬಹುದೆಂದು ಯೋಚಿಸುತ್ತಿದ್ದರು. ಇದರಿಂದಾಗಿ ಅವರ ಬದುಕಿನಲ್ಲಿ ಲಾ ಆಫ್ ಅಟ್ರಾಕ್ಷನ್ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ನೀಡಿತ್ತು. ಆದರೆ ಲೇಖಕರು ಇದರಿಂದ ಎಲ್ಲ ಸಮಯ ಸಹಾಯ ಸಿಗುತ್ತಿಲ್ಲವೆಂದು ಕಂಡುಕೊಂಡರು. ಇದು ಏಕೆಂದರೆ ಅವರು ಪಾಸಿಟಿವ್ ಯೋಚನೆ ಹೊಂದಿದ್ದರೂ ಅದರ ಮಧ್ಯ ನೆಗೆಟಿವ್ ಯೋಚನೆಯೂ ಇರುತ್ತಿದ್ದವು. ಇದರ ಕಾಂಬಿನೇಷನ್ ಅವರನ್ನು ಕನ್ಫ್ಯೂಸ್ ಮಾಡಿತು. ಇದರಿಂದ ಹೊರಗೆ ಬರಲು ಅವರು ಇನ್ನೊಂದು ಲಾ ಮಾಡಿದರು. ಅದುವೇ ಲಾ ಆಫ್ ವೈಬ್ರೇಷನ್. ಇದರ ಪ್ರಕಾರ ನೀವು ರೋಮಾಂಚನಗೊಂಡು ಪಾಸಿಟಿವ್ ಎನರ್ಜಿ ಪಡೆಯುತ್ತಿರುವಾಗ ನಿಮ್ಮ ರಿಯಾಲಿಟಿ ಕೂಡ ಪಾಸಿಟಿವ್ ಎನರ್ಜಿಯಿಂದ ಬದಲಾಗುತ್ತದೆ ಮತ್ತು ನೀವು ಕೂಡ ಪಾಸಿಟಿವ್ ವಸ್ತುಗಳನ್ನು ಟ್ರ್ಯಾಕ್ ಮಾಡುತ್ತೀರಾ. ಇದು ಅಸಂಭವ ಎನಿಸುತ್ತದೆ, ಆದರೆ ಇದು ವಿಜ್ಞಾನದ ಮೇಲೆ ನಿಂತಿದೆ. ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ವಸ್ತುಗಳಲ್ಲಿ ನಮ್ಮ ಮೆದುಳು ಕೂಡ ಒಂದು. ಇದು ವೈಬ್ರೇಟ್ ಆಗುವ ಆಟಮ್ನಿಂದ ಆಗಿದೆ. ಲೇಖಕರ ಪ್ರಕಾರ ಉತ್ಸಾಹದಿಂದ ತುಂಬಿದ ಫೀಲಿಂಗ್ಗಳಿಂದ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ಉತ್ಪತ್ತಿಯಾಗುತ್ತದೆ. ಅದೇ ದುಃಖ ಅಥವಾ ಕೋಪವು ಕಡಿಮೆ ಫ್ರೀಕ್ವೆನ್ಸಿಯ ವೈಬ್ರೇಷನ್ ಉತ್ಪಾದಿಸುತ್ತದೆ. ಈ ವೈಬ್ರೇಷನ್ಗಳಿಂದ ನೀವು ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಪ್ರಭಾವವನ್ನು ಬೀರಬಹುದು. ಒಂದು ಆಟಮ್ ವೈಬ್ರೇಟ್ ಆದಾಗ ಅದರ ಸುತ್ತಮುತ್ತಲಿನ ಆಟಮ್ ಕೂಡ ಅದೇ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತವೆ. ಹೀಗಾಗಿ ನಿಮ್ಮ ಫೀಲಿಂಗ್ ಹೈಯರ್ ವೈಬ್ರೇಷನ್ ಉತ್ಪತ್ತಿ ಮಾಡಿದರೆ ನಿಮ್ಮ ಸುತ್ತಮುತ್ತಲೂ ಹೈಯರ್ ಫ್ರೀಕ್ವೆನ್ಸಿ ಇರುತ್ತದೆ. ಇದರಿಂದ ನಿಮ್ಮ ಸುತ್ತಮುತ್ತಲೂ ಖುಷಿಯಿಂದ ತುಂಬಿರುತ್ತದೆ. ಪಾಚಿ ಬೇರೆ ಸಸ್ಯಗಳಿಂದ ಶಕ್ತಿಯನ್ನು ತೆಗೆದುಕೊಳ್ಳುವ ರೀತಿಯೇ ನೀವು ಕೂಡ ಶಕ್ತಿಯನ್ನು ಪ್ರಕೃತಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರಿಂದ ಪಡೆಯುತ್ತೀರಾ. ಹೀಗಾಗಿ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇರಲು ನಿಮ್ಮ ಮೊದಲ ಪ್ರಿಯಾರಿಟಿ ಪಾಸಿಟಿವ್ ಜನಗಳ ಜೊತೆ ಇರುವುದಾಗಿದೆ. ಇದರಿಂದ ನೀವು ನಿಮ್ಮ ವೈಬ್ರೇಟಿಂಗ್ ಫ್ರೀಕ್ವೆನ್ಸಿಯನ್ನು ನಿಯಂತ್ರಿಸಬಹುದು. ಈ ವೈಬ್ರೇಷನ್ ಕಂಟಿನ್ಯೂ ಇರುತ್ತದೆ. ಇದರ ಅರ್ಥ ನಿಮಗೆ ಖುಷಿ ನೀಡುವ ಜನರೊಂದಿಗೆ ನೀವು ಹೆಚ್ಚು ಕಾಲ ಕಳೆಯುತ್ತಿದ್ದರೆ ನೀವು ಖುಷಿಯಾಗೇ ಇರುತ್ತೀರಾ. ಆ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ಪಾಸಿಟಿವ್ ಜನರನ್ನು ಆಕರ್ಷಿಸಿಕೊಳ್ಳುತ್ತೀರಾ. ನಿಮ್ಮ ಹೈಯರ್ ಫ್ರೀಕ್ವೆನ್ಸಿಯನ್ನು ಹೆಚ್ಚಿಸಲು ನಿಮ್ಮ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಅನ್ನು ಅನುಸರಿಸಿ. ಅಧ್ಯಯನದ ಪ್ರಕಾರ ನಿಮಗೆ ಖುಷಿಯಾಗಿರಲು ಯಾವುದೇ ವಿಷಯ ಇಲ್ಲದಿದ್ದರೂ ನೀವು ಖುಷಿಯಾಗಿದ್ದರೆ ಇದು ನಿಮಗೆ ಒಂದು ಎಂಡೋರ್ಫಿನ್ ಸ್ಪೈಕ್ ನೀಡುತ್ತದೆ. ಇದು ನಿಮ್ಮ ದೇಹದ ಫೀಲ್ ಗುಡ್ ಕೆಮಿಕಲ್ ಆಗಿದೆ. ಹೀಗಾಗಿ ಇನ್ನು ಮುಂದೆ ನೀವು ದುಃಖದಲ್ಲಿದ್ದಾಗ ನಿಮ್ಮ ಮುಖದಲ್ಲಿ ನಗುವನ್ನು ತನ್ನಿ ಮತ್ತು ನೀವು ಇದರ ಪ್ರತಿಫಲವನ್ನು ತಿಳಿದುಕೊಳ್ಳುತ್ತೀರಾ. ದಿನದಲ್ಲಿ ಕೇವಲ 2 ನಿಮಿಷ ಗಟ್ಟಿಯಾಗಿ ಕೂತು ಇಲ್ಲ ನಿಂತಿದ್ದರೆ ಟೆಸ್ಟೋಸ್ಟ್ರೈನ್ 20% ಹೆಚ್ಚುತ್ತದೆ ಎಂದು ಅಧ್ಯಯನ ತಿಳಿಸಿದೆ. ಇದು ಕಾನ್ಫಿಡೆನ್ಸ್ ನೀಡುವ ಹಾರ್ಮೋನ್ ಆಗಿದೆ. ನೀವು ಹೈಯರ್ ಫ್ರೀಕ್ವೆನ್ಸಿ ವೈಬ್ರೇಷನ್ಗಾಗಿ ಸಮಾಜದಿಂದ ಸ್ವಲ್ಪ ಸಮಯ ದೂರವಾಗಬಹುದು. ಆಧುನಿಕ ಬದುಕಿನಿಂದ ಬ್ರೇಕ್ ತೆಗೆದುಕೊಳ್ಳುವುದರಿಂದ ನೀವು ರೀಚಾರ್ಜ್ ಆಗುತ್ತೀರಾ. ಇದು ನಿಮ್ಮನ್ನು ಆ್ಯಂಟಿಸೋಷಿಯಲ್ ಮಾಡಬಹುದು, ಆದರೆ ಇದು ಆರೋಗ್ಯಕರವಾಗಿದೆ. ನಿಮ್ಮ ವೈಬ್ರೇಷನ್ ಅನ್ನು ಇನ್ನಷ್ಟು ಹೆಚ್ಚಿಸಲು ನೀವು ಪ್ರಕೃತಿಯಲ್ಲಿ ಹೆಚ್ಚು ಸಮಯ ಕಳೆಯಿರಿ.
ಅಧ್ಯಯನದ ಪ್ರಕಾರ ನೀವು ಕೇವಲ ಪ್ರಕೃತಿಯಲ್ಲಿ ಇರುವುದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಇಂಪ್ರೂವ್ ಆಗುತ್ತದೆ. ಹೀಗಾಗಿ ನಿಮ್ಮ ಕೆಲವು ಕೆಲಸಗಳನ್ನು ಪಾರ್ಕ್ನಲ್ಲಿ ಮಾಡಿ. ಸೂರ್ಯನ ಬಿಸಿಲಿನಿಂದ ನಿಮಗೆ ವಿಟಮಿನ್ ಡಿ ಮತ್ತು ಸೆರೋಟಿನಿನ್ ಸಿಗುತ್ತದೆ. ಇವುಗಳು ನಿಮ್ಮ ಮೂಡನ್ನು ಸ್ಟೇಬಲ್ ಆಗಿ ಇಡಲು ಸಹಕಾರಿಯಾಗಿವೆ. ಪಾಸಿಟಿವ್ ಜನಗಳ ಹತ್ತಿರ ಇದ್ದಷ್ಟು ನಿಮ್ಮಲ್ಲಿ ಹೈಯರ್ ಫ್ರೀಕ್ವೆನ್ಸಿ ವೈಬ್ರೇಷನ್ ಇರುತ್ತದೆ. ಇದೇ ರೀತಿಯೇ ನೀವು ನೆಗೆಟಿವ್ ಜನರ ಜೊತೆ ಹೆಚ್ಚಿದ್ದರೆ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ ಇರುತ್ತದೆ. ಇದರಿಂದ ನಿಮ್ಮಲ್ಲಿ ದುಃಖ ಮತ್ತು ಕೋಪ ಹೆಚ್ಚುತ್ತದೆ. ಇದರಿಂದ ನೀವು ನಿಶಕ್ತರು ಎಂದು ಭಾವಿಸುತ್ತೀರಾ. ನೀವು ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದರೆ ಅದು ನಿಮ್ಮ ತಪ್ಪಲ್ಲ. ನೀವು ನೆಗೆಟಿವ್ ಜನಗಳಿಂದ ದೂರವಿದ್ದರೂ ನೀವು ಇತರರನ್ನು ಮೀಟ್ ಮಾಡಿದಾಗ ನೀವೇ ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡುತ್ತೀರಾ. ಹೀಗಾಗಿ ನೀವು ಇದನ್ನು ನಿಯಂತ್ರಿಸಲೇಬೇಕು. ನೀವು ನೆಗೆಟಿವಿಟಿ ಜನರನ್ನು ವಿರೋಧಿಸುವಂತೆ ನಿಮ್ಮ ನೆಗೆಟಿವ್ ಥಾಟ್ಗಳನ್ನು ವಿರೋಧಿಸಬೇಕು. ನೀವು ಈ ರೀತಿಯ ಕಂಡೀಷನ್ನಲ್ಲಿ ತಪ್ಪು ಮಾಡಿದಾಗ ನನ್ನ ಮೂಡ್ ಸರಿಯಿಲ್ಲ, ನನ್ನ ಅಕ್ಕಪಕ್ಕ ಇರುವವರೆಲ್ಲ ಸರಿಯಿದ್ದಾರೆ, ನಾನೇ ಸರಿಯಿಲ್ಲ ಎಂದು ಭಾವಿಸುತ್ತೀರಾ. ಮತ್ತು ನೀವು ನಿಮ್ಮ ಫೀಲಿಂಗನ್ನು ನಿಮ್ಮ ರಿಲೇಟಿವ್ ಮತ್ತು ಫ್ರೆಂಡ್ಸ್ಗಳಿಗೆ ತಿಳಿಸಿದರೆ ನೀವು ಅವರಿಗೆ ಹರ್ಟ್ ಮಾಡುತ್ತಿದ್ದೀರಾ ಎಂದರ್ಥ. ಕೆಲವರು ಅವರ ಫೀಲಿಂಗನ್ನು ನಾವು ಹಾಳು ಮಾಡಿದ್ದೇವೆ ಎಂದರೆ ನಾವು ಅವರಿಗೆ ನಾನು ಹೇಳಿದ್ದರಲ್ಲಿ ತಪ್ಪಿಲ್ಲ ಎಂದು ತಿಳಿಸುತ್ತೇವೆ. ನಾವು ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ನಮ್ಮ ಬಿಹೇವಿಯರನ್ನು ತಪ್ಪಾಗಿ ತಿಳಿದುಕೊಂಡಿದ್ದಕ್ಕೆ ಅವರನ್ನು ತಪ್ಪಿತಸ್ಥನೆಂದು ಮಾಡುತ್ತೇವೆ. ಆದರೆ ಸತ್ಯವೆಂದರೆ ಇತರರ ಫೀಲಿಂಗ್ ವ್ಯಾಲಿಡ್ ಹೌದೇ ಅಥವಾ ಇಲ್ಲವೇ ಎಂದು ಹೇಳುವ ಹಕ್ಕು ನಮಗಿಲ್ಲ. ನೀವು ಯಾರಿಗಾದರೂ ದುಃಖ ನೀಡಿದರೆ ಅದನ್ನು ಅಕ್ಸೆಪ್ಟ್ ಮಾಡಿ ಮತ್ತು ಸೆಲ್ಫ್ ಲವ್ ನೀಡಿ. ಯಾರಾದರೂ ನಿಮಗೆ ನಿಮ್ಮ ಖುಷಿಯ 5 ಉದಾಹರಣೆ ನೀಡಿ ಎಂದರೆ ಅದರಲ್ಲಿ ನಿಮ್ಮನ್ನು ಆರಿಸಿಕೊಳ್ಳುತ್ತೀರಾ? ದುರಾದೃಷ್ಟವಶಾತ್ ನೀವು ಆರಿಸಿಕೊಳ್ಳುವುದಿಲ್ಲ. ಇದು ಏಕೆಂದರೆ ನೀವು ಸೆಲ್ಫ್ ಲವ್ ಅನ್ನು ಅತಿ ಕಡಿಮೆಯಾಗಿ ಅನುಭವಿಸುತ್ತೀರಾ. ಇಂದಿನ ಜಗತ್ತಿನಲ್ಲಿ ನಾವು ಇತರರು ಹೆಚ್ಚಾಗಿ ಇರಲು ಬಯಸುವ ಜನಗಳ ಜೊತೆ ಇರುತ್ತೇವೆ. ಅವರಿಗೆ ನಾವು ಇಷ್ಟವಿದೆಯೋ ಇಲ್ಲವೋ ತಿಳಿದಿಲ್ಲ. ಅವರು ರೆಸ್ಪೆಕ್ಟ್ ನೀಡಲಿ ಅಥವಾ ನೀಡದಿರಲಿ, ಆದರೆ ನಾವು ಯಾವತ್ತೂ ನಮ್ಮನ್ನು ನಾವು ಪ್ರೀತಿಸುತ್ತೀವ ಎಂಬ ಪ್ರಶ್ನೆ ಕೇಳಿಕೊಳ್ಳುವುದಿಲ್ಲ. ನಮ್ಮನ್ನು ನಾವು ಗೌರವಯುತವಾಗಿ ನೋಡಿಕೊಳ್ಳುತ್ತೇವೆಯೇ? ನಿಜವಾದ ಖುಷಿ ನಿಮ್ಮನ್ನು ಪ್ರೀತಿಸುವುದರಿಂದಲೇ ಶುರುವಾಗುತ್ತದೆ. ನೀವು ಸುರಕ್ಷಿತ ಎಂದು ಭಾವಿಸಲು ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ. ನೀವು ನಿಮ್ಮನ್ನು ಪ್ರೀತಿಸುವವರೆಗೆ ಇತರರು ನಿಮ್ಮ ನೆಗೆಟಿವ್ ಥಾಟ್ಗಳ ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತಿರುತ್ತಾರೆ. ಇದರಿಂದ ನಿಮಗೆ ಪ್ರೀತಿಸಲು ಕಷ್ಟವಾಗುತ್ತದೆ. ಇಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ನೋಡುವ ಅನೇಕ ಪ್ರಸಿದ್ಧ ಜನರು ಮತ್ತು ಮಾಡೆಲ್ಗಳಿಂದ ನಮ್ಮನ್ನು ನಾವು ಪ್ರೀತಿಸುವುದು ಕಷ್ಟಕರವಾಗಿದೆ. ಇದು ಏಕೆಂದರೆ ನಾವು ಅವರೊಂದಿಗೆ ಕಂಪ್ಯಾರಿಸನ್ ಮಾಡಿಕೊಳ್ಳುತ್ತೇವೆ. ಸಾಮಾನ್ಯವಾಗಿ ಈ ಮಾಡೆಲ್ಗಳು ಇತರರಿಗೆ ಹೋಲಿಸಿದರೆ ಖುಷಿಯಾಗಿರುತ್ತಾರೆ ಎಂದು ಅನಿಸುತ್ತದೆ. ಆದರೆ ರಿಯಾಲಿಟಿಯಾಗಿ ಅವರು ಸೆಲ್ಫ್ ಡೌಟ್ ಮತ್ತು ತಮ್ಮದೇ ಆದ ಸ್ಟ್ರಗಲ್ನಲ್ಲಿ ಜೀವಿಸುತ್ತಿರುತ್ತಾರೆ. ಲೇಖಕರು ಒಮ್ಮೆ ಈ ರೀತಿಯ ಸೋಷಿಯಲ್ ಇನ್ಫ್ಲುಯೆನ್ಸರ್ನ ಹತ್ತಿರ ಮಾತನಾಡಿದರು. ಅವರು ಅದಕ್ಕೆ ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳುವುದರಲ್ಲಿ ಸುಸ್ತಾಗುತ್ತೇನೆ ಎಂದು ಹೇಳಿದರು. ಲೇಖಕರು ನಂತರ ಅವರ ಫೀಮೇಲ್ ಫಾಲೋಹರ್ ಜೊತೆಗೆ ಮಾತನಾಡಿದರು. ಅವರೆಲ್ಲ ತಮ್ಮ ಲುಕ್ ಮೇಲೆ ಇನ್ಸೆಕ್ಯೂರ್ ಫೀಲ್ ಮಾಡಿಕೊಳ್ಳುತ್ತಿದ್ದರು. ಈ ರೀತಿಯ ವಿಷಯಗಳು ಸೆಂಚುರಿಯಿಂದ ನಡೆದುಕೊಂಡು ಬರುತ್ತಿದೆ. ವಿಷಯ ಏನೆಂದರೆ ಹೊರಗಿನ ಪ್ರಪಂಚ ಅಷ್ಟು ಮುಖ್ಯವಲ್ಲ, ಮುಖ್ಯ ಇರುವುದು ಸೆಲ್ಫ್ ಲವ್ನ ಫೌಂಡೇಶನ್. ಇದರಲ್ಲಿ ನೀವು ಹೇಗೆ ಇದ್ದೀರಾ ಹಾಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಬೇಕು. ಈ ರೀತಿ ಯೋಚಿಸಲು ನಿಮ್ಮ ಹತ್ತಿರ 2 ಮೆದುಳು ಇದೆ ಎಂದು ಭಾವಿಸಬೇಕು. ನಿಮ್ಮ 1 ಮೆದುಳು ಕಾನ್ಷಿಯಸ್ ಮೈಂಡ್ ಆಗಿದೆ. ಇದರಲ್ಲಿ ನಿಮ್ಮ ಯೋಚನೆ, ಫೀಲಿಂಗ್ ಮತ್ತು ಮಾಹಿತಿಗಳು ಇರುತ್ತವೆ. ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್, ಇದರಲ್ಲಿ ನಿಮ್ಮ ಜೀವನದ ಇತರ ಎಲ್ಲ ವಿಷಯಗಳು ಇರುತ್ತವೆ. ಇದನ್ನು ಮಣ್ಣಿಗೆ ಹೋಲಿಸಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸರ್ಫೇಸ್ನ ಒಳಗಿನ ಮಣ್ಣಾಗಿದೆ. ಒಂದು ವೇಳೆ ಈ ಒಣಮಣ್ಣು ಸರಿಯಿಲ್ಲದಿದ್ದರೆ ಅದರಿಂದ ಬೆಳೆಯುವ ಸಸ್ಯವು ಸರಿಯಾಗಿ ಬೆಳೆಯುವುದಿಲ್ಲ. ಇದರ ಸಂದೇಶ ಏನೆಂದರೆ ಬದುಕಿನಲ್ಲಿ ನೀವು ಖುಷಿಯ ಬೀಜ ಬಿತ್ತಬಹುದು, ಇಲ್ಲ ದುಃಖದ ಬೇರನ್ನು ಬೆಳೆಸಿಕೊಳ್ಳುತ್ತೀರಾ. ನಿಮ್ಮ ಬಿಲೀಫ್ ಅಂದರೆ ನಂಬಿಕೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇದೆ ಎಂದುಕೊಳ್ಳಿ. ನಿಮ್ಮ ಹತ್ತಿರ ಒಳ್ಳೆಯ ಅಥವಾ ಕೆಟ್ಟ ವ್ಯಾಲ್ಯೂ ಇರುತ್ತದೆ. ನೀವು ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದ ಉದ್ಯಾನ ಮಾಡಬಹುದು, ಇಲ್ಲ ವಿಷಕಾರಿ ಉದ್ಯಾನ ಮಾಡಬಹುದು. ನಿಮ್ಮ ರಿಯಾಲಿಟಿಯನ್ನು ಮಾಡಲು ನೀವು ಕೆಲ ಬೀಜಗಳನ್ನು ಹೊರತೆಗೆಯಬಹುದು. ನಿಮಗೆ ಬರುವ ಪ್ರತಿಯೊಂದು ಬಿಲೀಫ್ ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಕೇಳಿಕೊಳ್ಳಿ. ಲೇಖಕರು ತಮ್ಮ ಬಿಲೀಫ್ ಬಗ್ಗೆ ಈ ರೀತಿ ಪ್ರಶ್ನೆ ಕೇಳಿಕೊಂಡಾಗ ಅವರು ಜನರೆಲ್ಲ ಒಂದು ಪ್ರೋಗ್ರಾಮ್ಡ್ ಬದುಕು ಜೀವಿಸುತ್ತಿದ್ದಾರೆ ಎಂದು ತಿಳಿದುಕೊಂಡರು. ಕೆಲವೇ ಕೆಲವರು ಮಾತ್ರ ಯಶಸ್ವಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತಿದೆ. ಇತರರ ಜೀವನ ಕಷ್ಟಕರವಾಗಿದ್ದು ಸಮಸ್ಯೆಗಳು ಯಾವಾಗ ಬೇಕಾದರೂ ಉದ್ಭವಿಸಬಹುದು. ಲೇಖಕರ ಪ್ರಕಾರ ಬದುಕಿನಲ್ಲಿ ನಿಮ್ಮ ಮಾರ್ಗವನ್ನು ಬದಲಿಸಲು ಸಾಧ್ಯವಿಲ್ಲ. ಆದರೆ ಲೇಖಕರು ಈ ಬಿಲೀಫ್ನ ಬೇರನ್ನು ಹುಡುಕಿದಾಗ ಅವರು ಈ ಬಿಲೀಫ್ಗಳನ್ನು ಒಂದು ಮಗುವಿನ ರೀತಿ ತಲೆಯಲ್ಲಿ ಇಟ್ಟುಕೊಂಡಿರುವ ಬಗ್ಗೆ ತಿಳಿದುಕೊಂಡರು. ಲೇಖಕರು ಅವರ ಬಾಲ್ಯದ ನೆಗೆಟಿವ್ ಯೋಚನೆಗಳಿಂದ ಅವರ ಜೀವನ ಕಷ್ಟಕರವಾಗಿರುತ್ತದೆ ಎಂದು ಭಾವಿಸುತ್ತಿದ್ದರು.
ಆದರೆ ಇದು ಕೇವಲ ಪಕ್ಷಪಾತವಾಗಿತ್ತು ಅಷ್ಟೇ. ನಿಮ್ಮ ಬಿಲೀಫ್ ತೆಗೆದುಕೊಂಡು ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಎಂಬುದನ್ನು ನೀವೇ ಕೇಳಿಕೊಳ್ಳಿ. ಅದು ನಿಮ್ಮ ಬದುಕಿನಲ್ಲಿ ವ್ಯತ್ಯಾಸವನ್ನು ತರುತ್ತದೆಯೇ ಅಥವಾ ಅದು ನಿಮ್ಮನ್ನು ಹಿಂದೆಳೆಯುತ್ತದೆಯೇ ಎಂಬುದನ್ನು ಯೋಚಿಸಿ. ನೆಗೆಟಿವ್ ಬಿಲೀಫ್ಗಳನ್ನು ಹೊರತರಲು ಜೀವನದ ಪ್ರಾರಂಭದಲ್ಲಿ ಕಷ್ಟ ಅನುಭವಿಸಿದ ಯಶಸ್ವಿ ಜನರ ಜೀವನದ ಬಗ್ಗೆ ತಿಳಿದುಕೊಳ್ಳಿ. ಪಾಸಿಟಿವ್ ಯೋಚನೆ ತುಂಬ ಮುಖ್ಯವಾಗಿದೆ, ಆದರೆ ನೀವು ಅದರ ಮೇಲೆ ಕೆಲಸ ಮಾಡುವವರೆಗೂ ನಿಮ್ಮ ರಿಯಾಲಿಟಿ ಬದಲಾಗುವುದಿಲ್ಲ. ತುಂಬ ಜನ ತುಂಬಾನೇ ಯಶಸ್ವಿಯಾಗಲು ಬಯಸುತ್ತಾರೆ, ಆದರೆ ಅವರಿಗೆ ಏನಾದರೂ ಮಾಡಲು ಅವರಿಗೆ ಕಷ್ಟಕರವಾಗಿದೆ. ಪಾಸಿಟಿವ್ ಆಕ್ಷನ್ನ ಅರ್ಥವೆಂದರೆ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಆಗಿದೆ. ಇದರ ಅರ್ಥ ನೀವು ರೆಸ್ಟ್ನಲ್ಲಿ ಇರುವ ದಿನಗಳಲ್ಲೂ ನೀವು ನಿಮ್ಮ ಯಶಸ್ಸಿನ ಕೆಲಸ ಮಾಡುವುದಾಗಿದೆ. ಅನೇಕರು ತಮ್ಮ ಗುರಿಯನ್ನು ತಲುಪಲು ಪಡಬೇಕಾದ ಕಷ್ಟದಿಂದ ಫೇಲ್ ಆಗುತ್ತಾರೆ ಮತ್ತು ಅವರ ಪಾಸಿಟಿವಿಟಿ ಅವರಿಗೆ ಏಕೆ ರಿವಾರ್ಡ್ ನೀಡುತ್ತಿಲ್ಲವೆಂದು ಯೋಚಿಸುತ್ತಾರೆ. ಅವರು ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಅನೇಕ ಕಷ್ಟಗಳು ಇವೆ ಎಂದು ಭಾವಿಸುತ್ತಾರೆ. ಅವರ ಹತ್ತಿರ ಸಮಯ, ಹಣ ಅಥವಾ ಎಕ್ಸ್ಪರ್ಟೈಸ್ ಇರುವುದಿಲ್ಲ. ಇವುಗಳು ಸಿಕ್ಕಾಗ ಅವರು ಅವುಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ನೀವು ನಿಮ್ಮ ಗುರಿಯನ್ನು ಪ್ರಿಯಾರಿಟಿಯಲ್ಲಿ ಇಡಬೇಕು ಮತ್ತು ಅಲ್ಲಿಗೆ ತಲುಪಲು ನಿಮ್ಮ ಕಂಫರ್ಟ್ ಝೋನ್ ಅನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ನೀವು ಕೇವಲ ಅದಕ್ಕೆ ತಯಾರಾಗಲು ನಿರ್ಧರಿಸುತ್ತಲೇ ಇದ್ದರೆ ಅದರಲ್ಲೇ ಅಧಿಕ ಸಮಯ ಹೋಗುತ್ತದೆ. ಸಮಯ ಯಾವತ್ತಿಗೂ ಪರ್ಫೆಕ್ಟ್ ಇಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಿ. ಸಾಮಾನ್ಯವಾಗಿ ಪರ್ಫೆಕ್ಟ್ ಸಮಯ ಎಂದಿಗೂ ಬರುವುದಿಲ್ಲ. ನೀವು ಇದಕ್ಕೆ ಕಾಯುತ್ತಿದ್ದರೆ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಕಳೆದುಕೊಳ್ಳುತ್ತೀರಾ ಮತ್ತು ಕೊನೆಗೆ ಪಶ್ಚಾತ್ತಾಪ ಬಿಟ್ಟು ಬೇರೇನಕ್ಕೂ ಸಾಧ್ಯವಾಗುವುದಿಲ್ಲ. ಬ್ರಿಟಿಷ್ ಬಿಸ್ನೆಸ್ ಟೈಕೂನ್ ಆದ ರಿಚರ್ಡ್ ಬ್ರೆನ್ಸನ್ ಬಗ್ಗೆ ಯೋಚಿಸಿ. ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಎಂಟರ್ಪ್ರಿನರ್ಶಿಪ್ನ ಜಗತ್ತಿಗೆ ಕಾಲಿಟ್ಟರು. ಅವರು ಇದನ್ನು ಮ್ಯಾಗಜೀನ್ ಮಾರಾಟ ಮಾಡುವ ಮೂಲಕ ಪ್ರಾರಂಭಿಸಿದರು. ಅವರಿಗೆ ತುಂಬ ಜನ ಮ್ಯಾಗಜೀನ್ ಬಿಸ್ನೆಸ್ ಮಾಡಲು ಅವರ ಹತ್ತಿರ ಬೇಕಾದಷ್ಟು ಎಕ್ಸ್ಪರ್ಟೈಸ್ ಇಲ್ಲವೆಂದು ತಿಳಿಸಿದರು. ಆದರೆ ಬ್ರೆನ್ಸನ್ ಈ ಬಿಸ್ನೆಸ್ಸನ್ನು ಬಿಟ್ಟುಕೊಡಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಅವರು 400 ವಿವಿಧ ರೀತಿಯ ಬಿಸ್ನೆಸ್ ತೆರೆದರು. ಯಶಸ್ವಿಯಾದ ಮತ್ತು ಯಶಸ್ವಿಯಾಗದ ಜನರಲ್ಲಿ ಕೇವಲ ಒಂದು ವ್ಯತ್ಯಾಸವಿದೆ, ಅದೆಂದರೆ ಯಶಸ್ವಿ ಜನರು ತಮ್ಮ ಗುರಿಗೆ ಕೆಲಸ ಮಾಡುತ್ತಿರುತ್ತಾರೆ. ಅವರಿಗೆ ಅದನ್ನು ಮಾಡಲು ಯಾವುದೇ ಕಷ್ಟ ಬಂದರೂ ಕೂಡ ಬಿಟ್ಟುಕೊಡುವುದಿಲ್ಲ. ನೀವು ಮೋಟಿವೇಶನ್ ಫೀಲ್ನಲ್ಲಿ ಇದ್ದೀರೋ ಇಲ್ಲವೋ ಗೊತ್ತಿಲ್ಲ, ನಿಮ್ಮ ಸ್ಲೀವನ್ನು ರೋಲ್ ಮಾಡಿ ನಿಮ್ಮ ಕೆಲಸ ಮಾಡುತ್ತಿರುತ್ತೀರಾ. ಸಮಯದ ಜೊತೆ ನಿಮ್ಮ ಈ ಕಾರ್ಯ ನಿಮಗೆ ಪಾಸಿಟಿವ್ ರಿಸಲ್ಟ್ ನೀಡುತ್ತದೆ. ನೀವು ನಿಮ್ಮ ಗುರಿಗಾಗಿ ಒಂದು ಮಾರ್ಗವನ್ನು ಹುಡುಕುತ್ತಿರುತ್ತೀರಾ, ಅದಕ್ಕಾಗಿ ಒಂದು ಮೋಟಿವೇಶನ್ಗಾಗಿ ಕಾಯುತ್ತಿರುತ್ತೀರಾ. ಆದರೆ ಅದನ್ನು ಯಾವಾಗಲೂ ಹುಡುಕಲು ಸಾಧ್ಯವಿಲ್ಲ. ಇದರಿಂದ ಹೊರಬರಲು ಇರುವ ಒಂದು ಮಾರ್ಗವೆಂದರೆ ನೀವು ನಿಮ್ಮ ಗುರಿಯನ್ನು ಚಿಕ್ಕ ಚಿಕ್ಕ ಗುರಿಯನ್ನಾಗಿ ಮಾಡಿ ಅದರ ಮೇಲೆ ಕೆಲಸ ಮಾಡಬೇಕು. ನಿಮಗೆ ಮೋಟಿವೇಶನ್ ನೀಡುವ ಕೆಮಿಕಲ್ ಡೋಪಮೈನ್ ಆಗಿದೆ. ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಪಡೆದಾಗ ನಿಮಗೆ ಒಂದು ಡೋಪಮೈನ್ ಹಿಟ್ ಸಿಗುತ್ತದೆ. ಇದು ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತದೆ. ನಿಮ್ಮ ದೊಡ್ಡ ಗುರಿಯನ್ನು ಚಿಕ್ಕ ಚಿಕ್ಕ ಗುರಿಯನ್ನಾಗಿಸಿ ಅದನ್ನು ನೀವು ಮಾಡುತ್ತಾ ಬಂದರೆ ನಿಮಗೆ ಡೋಪಮೈನ್ ಹಿಟ್ ಸಿಗುತ್ತದೆ ಮತ್ತು ನೀವು ನಿರಂತರವಾಗಿ ಕೆಲಸ ಮಾಡಲು ಇನ್ಸ್ಪೈರ್ ಆಗುತ್ತೀರಾ. ನಿಮ್ಮ ಬದುಕಿನಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯಲು ನಿಮಗೆ ಸಾಧ್ಯವಿಲ್ಲ, ಆದರೆ ನೀವು ನಿಮ್ಮ ರಿಯಾಕ್ಷನನ್ನು ಕಂಟ್ರೋಲ್ ಮಾಡಬಹುದು. ರಿಚರ್ಡ್ ಬೆನ್ಸನ್ ರೀತಿ ನೀವು ನಿಮ್ಮ ಗುರಿಯ ಹತ್ತಿರ ಪಾಸಿಟಿವ್ ಹೆಜ್ಜೆಗಳನ್ನು ಹಾಕುತ್ತಾ ಹೋಗಬಹುದು, ಆದರೆ ನಿಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಪೂರ್ತಿಯಾಗಿ ನಿಯಂತ್ರಣಕ್ಕೆ ತರಲು ಸಾಧ್ಯವಿಲ್ಲ. ಇದರ ಅರ್ಥ ಬದುಕಿನಲ್ಲಿ ನಮಗೆ ಯಾವಾಗಲಾದರೂ ಕಹಿ ಅನುಭವಗಳು ಆಗುತ್ತವೆ, ಆದರೆ ಬದುಕಿನಲ್ಲಿ ಒಳ್ಳೆಯ ವಿಷಯ ನಡೆದಾಗ ಅದನ್ನು ಪೂರ್ತಿಯಾಗಿ ಆನಂದಿಸಿ. ನಿಮ್ಮನ್ನು ಅಸಡ್ಡೆ ಭಾವದಿಂದ ನೋಡುವ ಬದಲು ನಿಮ್ಮನ್ನು ನೀವು ಇಷ್ಟಪಡಿ. ಒಳ್ಳೆಯದು ಕೆಟ್ಟದ್ದು ಎಲ್ಲರಿಗೂ ಆಗುತ್ತದೆ, ಆದರೆ ನೀವೇ ದೋಷಿ ಎಂದುಕೊಂಡರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಮತ್ತು ನಿಮಗೆ ಅಲ್ಲಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಇದರ ಅರ್ಥ ನೀವು ದುಃಖ ಪಡಬಾರದು ಎಂಬುದಲ್ಲ. ಇದು ನೀವು ಒಂದು ಸಿಚುವೇಶನ್ನನ್ನು ಯಾವ ರೀತಿಯ ಆಪ್ಷನಲ್ಲಿ ನೋಡುತ್ತೀರಾ ಎಂಬುದರ ಮೇಲೆ ನಿಂತಿದೆ. ನೀವು ಏನನ್ನು ಚೂಸ್ ಮಾಡುತ್ತೀರೋ ಅದು ನಿಮ್ಮಲ್ಲಿನ ವೈಬ್ರೇಷನ್ಗೆ ಕಾರಣವಾಗಿದೆ ಮತ್ತು ಇದರ ರಿಸಲ್ಟ್ ನಿಮ್ಮ ರಿಯಾಲಿಟಿಗೆ ಇಂಪ್ಯಾಕ್ಟ್ ಮಾಡುತ್ತದೆ. ನೀವು ಯಾವಾಗಲೂ ನಿಮ್ಮನ್ನೇ ದೋಷಿ ಎಂದುಕೊಂಡರೆ ನಿಮ್ಮಲ್ಲಿ ಯಾವಾಗಲೂ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ ಇರುತ್ತದೆ. ಇದರಿಂದಾಗಿ ಬದುಕು ನಿಮ್ಮನ್ನು ದೋಷಿಯ ರೀತಿಯಲ್ಲೇ ನೋಡುತ್ತದೆ. ಇನ್ನೊಂದು ರೀತಿಯಲ್ಲಿ ನೀವು ನಿಮ್ಮ ಕೆಟ್ಟ ಅನುಭವಗಳನ್ನು ಅವಕಾಶಗಳಂತೆ ನೋಡಿ ತಿದ್ದುಕೊಂಡರೆ ನಿಮಗೆ ಹೈಯರ್ ಫ್ರೀಕ್ವೆನ್ಸಿ ವೈಬ್ರೇಟ್ ಆಗುತ್ತದೆ. ಇದರಿಂದ ನಿಮ್ಮಲ್ಲಿ ಪಾಸಿಟಿವ್ ಯೋಚನೆ ಹೆಚ್ಚುತ್ತಾ ಹೋಗುತ್ತದೆ. ನೀವು ನಿಮ್ಮ ಭವಿಷ್ಯವನ್ನು ನೆನೆಸಿಕೊಂಡು ಎಕ್ಸೈಟ್ ಇರುತ್ತೀರಾ. ಕೆಟ್ಟ ವಸ್ತುಗಳು ನಿಮಗೆ ದುಃಖ ನೀಡುತ್ತದೆ, ಆದರೆ ನಿಮ್ಮನ್ನು ಶಕ್ತಿಯುತವಾಗಿಸುತ್ತದೆ. ಯಾವ ವಸ್ತು ನಿಮ್ಮ ಜೀವವನ್ನು ತೆಗೆದುಕೊಳ್ಳುವುದಿಲ್ಲವೋ ಅದು ನಿಮ್ಮನ್ನು ಶಕ್ತಿಯುತವಾಗಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಕೆಟ್ಟದಾದರೆ ಅದರಲ್ಲಿ ನನಗೆ ಏನೇನು ಆಗುತ್ತದೆ ಎಂಬುದನ್ನು ನೀವು ನೋಡಿ. ಯಾವುದಾದರೂ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬಂದರೆ ಅದು ಏಕೆ ಬಂತು ಎಂದು ಹೇಳಬೇಡಿ, ಬದಲಿಗೆ ಅದನ್ನು ಸ್ವಾಗತಿಸಿ ಅದರಿಂದ ಕಲಿಯಿರಿ.
ಅದರಿಂದ ಕಲಿತದ್ದನ್ನು ಒಂದು ಡೈರಿಯಲ್ಲಿ ಬರೆಯಿರಿ ಮತ್ತು ಸಮಯ ಸಿಕ್ಕಾಗಲೆಲ್ಲ ಓದುತ್ತೀರಿ. ನೀವು ಒಂದು ತಪ್ಪನ್ನು ಪುನಃ ಮಾಡುವುದನ್ನು ನಿಲ್ಲಿಸಿದರೆ ನಿಮ್ಮ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತದೆ. ವಸ್ತುಗಳು ಕೆಟ್ಟದ್ದು ಅಥವಾ ಒಳ್ಳೆಯದು, ಅದು ನಿಮ್ಮನ್ನು ಉತ್ತಮವಾಗಿಸುತ್ತದೆ. ಆದರೆ ನೀವು ಅದನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳುವ ಬದಲು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ಮತ್ತು ಅದರಿಂದ ಏನನ್ನಾದರೂ ಕಲಿಯಲು ಪ್ರಯತ್ನಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.